ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವೀಡಿಯೋಸ್ಗಳನ್ನು ನೀವು ಪಡೆಯಬಹುದು. ನಮಸ್ಕಾರ ಸ್ನೇಹಿತರೆ, ನಾವು ಇವಾಗ ನೋಡ್ತಾ ಇರೋದು ಯು ಪಿ ಎಸ್ ಸಿ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕಾರ್ಯರತಕ್ಕಂಥ ಹುದ್ದೆಗಳ ವಿವರ. ಈ ಒಂದು ಹುದ್ದೆಗಳ ಹೆಸರು ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿನೇಷನ್ 2 ಅಂತ ಹೇಳ್ಬಿಟ್ಟು 2020ರಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ನಂಬರ್ ಆಫ್ ವೇಕೆನ್ಸೀಸ್ ಬಂದ್ಬಿಟ್ಟು 344, ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಡಿಗ್ರಿ ಆಗಿರಬೇಕು. ಇನ್ನು ಅಫಿಷಿಯಲ್ ವೆಬ್ಸೈಟು ಯು ಪಿ ಎಸ್ ಸಿ ಡಾಟ್ ಗೋವ್ ಡಾಟ್ ಇನ್ ಅಂತ. ಅಪ್ಲಿಕೇಶನ್ ಮೋಡ್ ಬಂದ್ಬಿಟ್ಟು ಆನ್ಲೈನ್ ಮೂಲಕ ತಾವು ಅಪ್ಲಿಕೇಶನ್ನ ಹಾಕಬೇಕು. ಇನ್ನು ಈ ಒಂದು ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿನೇಷನ್ನಲ್ಲಿ 100 ಪೋಸ್ಟ್ಗಳಿದ್ದಾವೆ. ಅದು ಟೋಟಲ್ ಆಗಿ ಬಂದ್ಬಿಟ್ಟು ಇಲ್ಲಿ ನಿಮಗೆ ಹೇಳಿದಾಗೆ 344 ಪೋಸ್ಟ್ಗಳಿದ್ದಾವೆ. ಅದರಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇದರಲ್ಲಿ 100 ಪೋಸ್ಟ್ಗಳಿದ್ದಾವೆ. ಹಾಗೆ ಇಂಡಿಯನ್ ನ್ಯಾವಲ್ ಅಕಾಡೆಮಿಯಲ್ಲಿ 26 ಪೋಸ್ಟ್ಗಳಿದ್ದಾವೆ. ಏರ್ಫೋರ್ಸ್ ಅಕಾಡೆಮಿಯಲ್ಲಿ 32 ಪೋಸ್ಟ್ಗಳಿದ್ದಾವೆ. ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 169 ಪೋಸ್ಟ್ಗಳಿದ್ದಾವೆ. ಹಾಗೆ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈ ಮದ್ರಾಸ್ 28th ಎಸ್ ಎಸ್ ಸಿ ವುಮೆನ್, ಇದು ಮೆನ್ನು, ಇದು ವುಮೆನ್ನಲ್ಲಿ 17 ಪೋಸ್ಟ್ಗಳಿದ್ದಾವೆ. ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ನೋಡೋಣ. ಇನ್ನು ಕ್ವಾಲಿಫಿಕೇಷನ್ ಫಾರ್ ಐ ಎಮ್ ಎ ಆ್ಯಂಡ್ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈಯಲ್ಲಿ ಏನಿದೆ ಅಲ್ಲ ಅದಕ್ಕೆ ಡಿಗ್ರಿ ಆಗಿರಬೇಕು. ಇನ್ನು ನ್ಯಾವೆಲ್ ಅಕಾಡೆಮಿಯಲ್ಲಿ ಡಿಗ್ರಿ ಇನ್ ಇಂಜಿನಿಯರಿಂಗ್ ಆಗಿರಬೇಕು, ಮತ್ತು ಏರ್ಫೋರ್ಸ್ ಅಕಾಡೆಮಿಯಲ್ಲಿ ಡಿಗ್ರಿ ಆಗಿರಬೇಕು ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ. ಅದರಲ್ಲೂ ಡಿಗ್ರಿಯಲ್ಲಿ ಫಿಸಿಕ್ಸ್ ಹಾಗೂ ಮ್ಯಾಥಮೆಟಿಕ್ಸ್ ಡಿಗ್ರಿ ಮಾಡೋಕ್ಕಿಂತ ಮೊದಲು ಏನು 10+2 ಲೆವೆಲ್ ಇರುತ್ತಲ್ವ, ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೇವೆ, ಅದರಲ್ಲಿ ಫಿಸಿಕ್ಸ್ ಹಾಗೂ ಮ್ಯಾಥಮೆಟಿಕ್ಸನ್ನು ತಾವು ತೊಗೊಂಡಿರಬೇಕು ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ತಾವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಐ ಎಮ್ ಎಯಲ್ಲಿ ತಾವು ಅಪ್ಲೈ ಮಾಡಬೇಕಾದ್ರೆ ನೀವು ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ ಆಗಿರಬೇಕು, ಮತ್ತು 2 ಜುಲೈ 1997ಕ್ಕಿಂತ ಮೊದಲು ಹಾಗೂ 1 ಜುಲೈ 2002ಕ್ಕಿಂತ ಆಮೇಲೆ ಹುಟ್ಟಿದವರಾಗಿರಬಾರ್ದು. ಇನ್ನು ಇಂಡಿಯನ್ ನ್ಯಾವೆಲ್ ಅಕಾಡೆಮಿಯಲ್ಲಿ ತಾವೇನಾದ್ರು ಅಪ್ಲೈ ಮಾಡೋದಾದರೆ ನೀವು ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ ಆಗಿರಬೇಕು, ಮತ್ತು ತಾವು 2 ಜುಲೈ 1997ಕ್ಕಿಂತ ಮೊದಲು ಹಾಗೂ 1 ಜುಲೈ 2002ಕ್ಕಿಂತ 2 ಆದ ಮೇಲೆ 1 ಜುಲೈ 2002 ಆದ ಮೇಲೆ ಬಾರ್ನ್ ಆಗಿರಬಾರ್ದು. ಅದಾದ ಮೇಲೆ ಏರ್ಫೋರ್ಸ್ ಅಕಾಡೆಮಿಯಲ್ಲಿ ತಾವು ಅಪ್ಲೈ ಮಾಡ್ತಿದ್ರೆ 20ರಿಂದ 24 ವರ್ಷ ಇಲ್ಲಿ ತಮಗೆ ಇರಬೇಕಾಗುತ್ತೆ. ಆ್ಯಸ್ ಆನ್ 1 ಜುಲೈ 2021 ಅಂದರೆ ತಾವು 2 ಜುಲೈ 1997ಕ್ಕಿಂತ ಮೊದಲು ಹುಟ್ಟಿರಬಾರ್ದು, ಹಾಗೆ ಅಪ್ಲೈ ಮಾಡ್ಬೇಕನ್ನೋರು 1 ಜುಲೈ 2001ಕ್ಕಿಂತ 1 ಆದ ಮೇಲೆ ಹುಟ್ಟಿರಬಾರ್ದು. ಅದೊಂದು ಏಜ್ ಕ್ಯಾಲ್ಕುಲೇಷನ್ ಮೆಥಡ್ ಇರುತ್ತೆ, ಇಷ್ಟರಿಂದ ಇಷ್ಟರ ಒಳಗೆ ತಾವು ಹುಟ್ಟಿರಬೇಕು ಅಂತ. ಒಂದು 1997ರಿಂದ 2002ರ ಒಳಗೆ ಹುಟ್ಟಿರಬೇಕು ಅಂದರೆ ಅಂಥ ಹುಟ್ಟಿದವರಿಗೆ ಮಾತ್ರ ಈ ರೀತಿಯಾದಂಥ ಒಂದು ಏಜ್ ಕ್ರೈಟೀರಿಯಾ ಇಲ್ಲಿ ಸೆಟ್ ಆಗುತ್ತೆ ಅನ್ನೋದನ್ನು ಅವರು ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರು ರಿಟರ್ನ್ ಎಕ್ಸಾಮ್ ಇರುತ್ತೆ, ಅದಾದ ಮೇಲೆ ಇಂಟರ್ವ್ಯೂ ಮೂಲಕ ತಮ್ಮನ್ನು ಆಯ್ಕೆ ಮಾಡ್ತಾರೆ. ಇನ್ನು ಅಪ್ಲಿಕೇಶನ್ ಫೀ ಎಸ್ ಸಿ ಎಸ್ ಟಿ ಫಿಮೇಲ್ ಕ್ಯಾಂಡಿಡೇಟನ್ನು ಬಿಟ್ಟು ಬೇರೆ ಇನ್ನುಳಿದಂತೆ ಎಲ್ಲ ಒಂದು ಕ್ಯಾಟಗರಿಯವರು ಜಾತಿಯವರು 200 ಫೀಯನ್ನು ಇಲ್ಲಿ ಪೇ ಮಾಡಬೇಕಾಗಿದೆ. ಇನ್ನು ಪೇಮೆಂಟ್ ಮೋಡ್ ಈ ರೀತಿಯಾಗಿದೆ, ತಾವು ಈ ಒಂದು ಏನು 200 ರೂಪಾಯಿ ಇದೆ ಅಲ್ಲ ಫೀ ಪೇಮೆಂಟ್ ಮಾಡಬೇಕಾದವರು ಐದರ್ ಬೈ ಡೆಪಾಸಿಟಿಂಗ್ ಮನಿ ಇನ್ ಎನಿ ಬ್ರಾಂಚ್ ಆಫ್ ಎಸ್ ಬಿ ಐ ಬೈ ಕ್ಯಾಶ್ ಆರ್ ಬೈ ಡೂಯಿಂಗ್ ದಿ ನೆಟ್ ಬ್ಯಾಂಕಿಂಗ್ ಅಂತ ಹೇಳಿದ್ದಾರೆ. ಓಕೆ, ಅಂದರೆ ನೆಟ್ ಬ್ಯಾಂಕಿಂಗ್ ಅಥವಾ ತಾವು ಕ್ರೆಡಿಟ್ ಕಾರ್ಡ್ ವೀಸಾ ಮಾಸ್ಟರ್ ರೂಪೇ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೂಲಕನೂ ತಾವು ಪೇ ಮಾಡ್ಬೋದು, ಇಲ್ಲಾಂದರೆ ಬ್ರ್ಯಾಂಚಿಗೆ ಹೋಗ್ಬಿಟ್ಟು ಎಸ್ ಬಿ ಐಲಿ ತಾವು ಬೈ ಕ್ಯಾಶ್ ಇಲ್ಲಿ ಪೇ ಮಾಡ್ಬೋದು. ಇನ್ನು ಇದೊಂದು ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದು ತಾವು ನೋಡಿ ಇಲ್ಲಿ ಕ್ಯಾಂಡಿಡೇಟ್ಸ್ ರಿಕ್ವೈರ್ಡ್ ಟು ಅಪ್ಲೈ ಆನ್ಲೈನ್ ಬೈ ಯೂಸಿಂಗ್ ಇದೊಂದು ವೆಬ್ಸೈಟ್ ಯು ಪಿ ಎಸ್ ಸಿ ಆನ್ಲೈನ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ. ಓಕೆ, ಹಾಗೆ ನೀವು ಒಂದು ಪರ್ಟಿಕ್ಯುಲರ್ ಡೀಟೇಲ್ಸನ್ನು ಇಲ್ಲೆಲ್ಲ ನೀಡಬೇಕಾಗುತ್ತೆ, ನಿಮ್ಮ ಫೋಟೋ ಐ ಡಿ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಐ ಡಿ ಕಾರ್ಡು, ಪ್ಯಾನ್ ಕಾರ್ಡು, ಈ ರೀತಿಯಾದಂಥ ಒಂದು ಡೀಟೇಲ್ಸನ್ನು ಕೇಳ್ತಾರೆ. ಎಲ್ಲ ಡೀಟೇಲ್ಸ್ ತಾವು ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡ್ತಿರ್ಬೇಕಾದ್ರೆ ಸಿಗುತ್ತೆ, ಅದನ್ನು ತಾವು ಅಲ್ಲಿ ಫಿಲಪ್ ಮಾಡ್ತಿರ್ಬೇಕಾದ್ರೆ ಈ ರೀತಿಯಾದಂಥ ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನು ನೋಡಿಬಿಟ್ಟು ತಾವು ಜಾಗರೂಕತೆಯಿಂದ ಮಾಡಬೇಕಾಗಿ ವಿನಂತಿ. ಇನ್ನು ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ಗಳು ಈ ರೀತಿಯಾಗಿದೆ. ಈ ಒಂದು ಅಪ್ಲಿಕೇಶನ್ ಕ್ಲೋಸ್ ಆಗ್ತಿರ್ತಕ್ಕಂಥ ಡೇಟ್ಸ್ ಡೇಟು 25th August 2020 ಲಾಸ್ಟ್ ಡೇಟು ಫಾರ್ ಫೀ ಪೇಮೆಂಟು ಪೇ ಬೈ ಕ್ಯಾಶ್ ಏನು ಬ್ಯಾಂಚಿಗೆ ಹೋಗ್ಬಿಟ್ಟು ತಾವು ಕ್ಯಾಶ್ ಪೇ ಮಾಡ್ತಾರೆ 24th August ಇದೆ, ಆನ್ಲೈನವರಿಗೆ 25th August ಇದೆ. ಹಾಗೆ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ವಾಸ್ ವಿತ್ಡ್ರಾನ್ ಅಂದರೆ ನಿಮಗೆ ವಿತ್ಡ್ರಾ ಮಾಡೋದಕ್ಕೆ ಒಂದು ಚಾನ್ಸನ್ನು ಕೊಡ್ತಾರೆ, ಅದು 1st to 7th September 2020. ಹಾಗೆ ಡೇಟ್ ಆಫ್ ಎಕ್ಸಾಮ್ ನಿಮ್ಮ ಎಕ್ಸಾಮನ್ನು 8th November 2020 ಕಂಡಕ್ಟ್ ಮಾಡ್ತಾರೆ. ಇನ್ ಟೆಂಡೇಟಿವ್ ಡೇಟ್ ಫಾರ್ ರಿಸಲ್ಟ್ ಡಿಕ್ಲರೇಷನ್ ಅಂದರೆ ಡಿಸೆಂಬರಲ್ಲಿ ಈ ಒಂದು ರಿಸಲ್ಟನ್ನು ನೀಡಲಾಗುತ್ತೆ ಅಂತ ಹೇಳ್ತಿದ್ದಾರೆ.
ಇದು ಬಂದ್ಬಿಟ್ಟು ಒಂದು ಯು ಪಿ ಎಸ್ ಸಿ ಅವರು ಹೊರಡಿಸಿರ್ತಕ್ಕಂಥ ಒಂದು ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿನೇಷನ್ನ ನೋಟಿಫಿಕೇಷನ್ನು. ಈ ನೋಟಿಫಿಕೇಷನ್ ಲಿಂಕನ್ನು ನಾವು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ಕ್ಲಿಕ್ ಮಾಡಿಬಿಟ್ಟು ನೋಡಿಕೊಂಡು ನೀಟಾಗಿ ಓದ್ಕೊಂಡ್ಬಿಟ್ಟು ತಾವು ಎಲಿಜಿಬಲ್ ಆಗಿದ್ದರೆ ಅಪ್ಲೈ ಮಾಡಿ, ಇಲ್ಲಾಂದರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಅವರಿಗೂ ಸಹಾಯ ಆಗುತ್ತೆ. ಹಾಗೆ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟವಾಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.